ಹಲ್ದಿ ಕಾಯಿಲೆ ಬಂದಿತ್ತು ಸೆವೆಂತ್ ಅಲ್ಲಿ. ಆವಾಗ ನಂಗೆ ಶೀತ ಗೀತ ಅಂತ ಆಗಿರ್ಲಿಲ್ಲ. ಆವಾಗ ಅವ್ರ ಡಾಕ್ಟರ್ ಶೀತಕ್ಕೆ ಮದ್ದು ಕೊಟ್ಟರು ಶೀತ ಆಗಿ ಹೋಗ್ಲಿಕ್ಕೆ, ಅದ್ರಲ್ಲಿ ಹೋಗುತ್ತೆ ಅಂತ. ಎಂಟನೇ ಕ್ಲಾಸ್ ಅಲ್ಲಿ ಇರುವಾಗ ಎಂಟನೇ ಕ್ಲಾಸ್ ಅಲ್ಲಿ ಇವಾಗ ನೀವು ಖರ್ಚು ಮಾಡ್ತಾ ಇದ್ರೆ ಮೆಡಿಸನ್ ಗೆ, ದೇಹದ ಪ್ರಾಬ್ಲಮ್ಸ್. ಸೊ ಇವಾಗ ನಿಮ್ಗೆ ಅನ್ಸುತ್ತೆ ಸದಾಕೇರಿಗೆ ಬಂದ ನಂತರ ಮೆಡಿಸನ್ ಏನ ಅಗತ್ಯ ಇದೆ, ಅಥವಾ ನಾನು ಹೋಗಿ ಬೇರೆ ಯಾವ್ದಾದ್ರು ಉಪಯೋಗ ಮಾಡ್ಬೇಕು ಇಲ್ಲಿ ಏನಾದ್ರು ಅನ್ಸುತ್ತೆ ಈಗ ಸದಾಕೇರಿಗೆ ಬಂದು? ನಮ್ಗೆ ಮೆಡಿಸನ್ ಅವಶ್ಯಕತೆ ಇಲ್ಲವಿಲ್ಲ. ಬರಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ದಿದ್ರಿ? ತುಂಬಾ ವೇಟ್ ಲಾಸ್ ವೇಟ್ ಇತ್ತು ತುಂಬಾ. ಆಮೇಲೆ ವೇಟ್ ಅಂದ್ರೆ 108 kg ತನಕಿತ್ತು, ತುಂಬಾ ಹೆವಿ ವೇಟ್. ಅಂಡ್ ಕೊಲೆಸ್ಟ್ರಾಲ್, ಹೊಟ್ಟೆ ದೊಡ್ಡದಾಗೋದು, ಮತ್ತೆ ಪಾದ ಉರಿ ಬರೋದು, ಆಮೇಲೆ ಫುಲ್ ನಮಗೆ ಜೀವಕ್ಕೆ ಸುಸ್ತಾಗೋದು ತುಂಬಾ. ಆಮೇಲೆ ಟೆನ್ಷನ್ ಇತ್ತು, ತಲೆನೋವು ಇತ್ತು. ಎನಿ ಟೈಮ್ ನಂಗೆ ಟ್ಯಾಬ್ಲೆಟ್ ಬೇಕಿತ್ತು ಶೀತಕ್ಕೆ ಕೆಮ್ಮಿಗೆ, ರಾತ್ರಿ ಟ್ಯಾಬ್ಲೆಟ್ಸ್ ಎನಿ ಟೈಮ್ ಬೇಕಿತ್ತು ಮಾತ್ರ. ಅದೇ ಈಗ ಸ್ವಲ್ಪ ಎಲ್ಲ ಕಮ್ಮಿ ಆಗಿದೆ ಎಲ್ಲ ಆಲ್ಮೋಸ್ಟ್. ಟ್ಯಾಬ್ಲೆಟ್ ಇಂದ ಎಷ್ಟು ಸಮಯದಿಂದ ಹಾಕ್ತಾ ಇದ್ದೀರಿ? ಟ್ಯಾಬ್ಲೆಟ್ ಸದಾ ನಂದು 30 ಇಯರ್ಸ್ ತನಕ ಇದಾಗಿತ್ತು. 30 ಇಯರ್ಸ್ ಇಂದ ಮೆಡಿಸನ್ ಹಾಕ್ತಾ ಇದ್ದೀರಿ. ಸೊ ಮೆಡಿಸನ್ ಹಾಕುವಾಗ ಏನಾದ್ರೂ ಚೇಂಜಸ್ ಇದೆ ದೇಹದಲ್ಲಿ? ಮೆಡಿಸಿನ್ ಹಾಕುವಾಗ ಒಂದ್ಸಲಕ್ಕೆ ಚೇಂಜಸ್ ಆಗುತ್ತೆ. ಈಗ ಮೆಡಿಸಿನ್ ತಗೊಂಡ್ಮೇಲೆ ಮೆಡಿಸಿನ್ ಅದು ಮುಗ್ಗದ ತನಕ ಚೇಂಜಸ್ ಆಗುತ್ತೆ, ಆಮೇಲೆ ಕಂಟಿನ್ಯೂ ಅದೇ ಪ್ರಾಬ್ಲಮ್. ಸೊ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರಿ, ವೆಯ್ಟ್ ಲಾಸ್ ಗೆ ಆ ಟೈಮ್ ಅಲ್ಲಿ ಸೊ ಏನಾದ್ರೂ ಡಯಟ್ ಮಾಡುವಂತದ್ದು ವರ್ಕ್ಔಟ್ ಆತರ ಏನಾದ್ರೂ ಕೊಟ್ಟಿದ್ರ? ಆವಾಗ ವಾಕಿಂಗ್ ಹೋಗ್ತಿದ್ದೆ, ಆಮೇಲೆ ಮಿಡ್ಲ್ ಅಲ್ಲಿ ಬಿಟ್ಟೆ, ಮತ್ತೆ ಸ್ಟಾಪ್ ಆಯ್ತು, ಆಮೇಲೆ ಯಾವ್ದು ವರ್ಕ್ಔಟ್ ಆಗಿಲ್ಲ. ಏನೆಲ್ಲ ರಿಸಲ್ಟ್ ಅನ್ನೋಂತದನ್ನ ನೋಡಿದೀರ? 70 ದಿನದಲ್ಲಿ ಬೆಸ್ಟ್ ರಿಸಲ್ಟ್ ನಂಗೆ ವೆಯ್ಟ್ ಲಾಸ್, ಹೊಟ್ಟೆ ಟೆನ್ಷನ್ ಎಲ್ಲ ಆಲ್ಮೋಸ್ಟ್ ಒಂದು 90% ವರೆಗೆ ಕಮ್ಮಿ ಆಗಿದೆ ನಂಗೆ. ಹೊಟ್ಟೆ ಭಾರ ಆಗೋದು, ಆಮೇಲೆ ವೆಯ್ಟ್ ಲಾಸ್ ಅಲ್ಲಿ ಪಾದೋರಿ ಬರೋದು, ಟೆನ್ಷನ್, ಆಮೇಲೆ ನಿಮ್ಗೆ ಸುಸ್ತಾಗೋದು, ಒಂದು ಸ್ವಲ್ಪ 1 ಕಿಲೋಮೀಟರ್ 1/2 ಕಿಲೋಮೀಟರ್ ನಡೆಯುವಾಗ ಒಂದ್ರ ಜಗೆ ತರ ಬರೋದು, ಅದೀಗ ಆಲ್ಮೋಸ್ಟ್ ಈಗ 90% ವರೆಗೆ ಕಮ್ಮಿ ಆಗಿದೆ ನನಗೆ. ಆಮೇಲೆ ಮುಂಚೆ ನಾನು 2 ಲೀಟರ್ ನೀರು ತಗೊಂಡು ಹೋಗ್ತಿದ್ದೆ, ಅದರಲ್ಲಿ ಕೂಡ 1/2 ಮಳೆ ತಗೊಂಡು ಸೀದಾ, ಈಗ 2 ಲೀಟರ್ ಜಾಸ್ತಿ ನೀರು ಹೋಗ್ತಾವ ನಂಗೆ ಬಾಡಿಗೆ ನಂಗೆ. ಸೊ ವೆಯ್ಟ್ ಲಾಸ್ ಎಷ್ಟು ಆಗಿದೆ ಈಗ ನಿಮ್ಮಲ್ಲಿ? ಈಗ ಸದಾ ಈಗ ನಂಗೆ 108 ಇತ್ತು, ಈಗ 106 ವರೆಗೆ ಬಂದಿದೆ. ಓಕೆ ಬ್ರದರ್, ಹೇಳ್ಬೇಕು ಅಂದ್ರೆ ನೀವು 20-30 ಇಯರ್ಸ್ ಅಂತ ಹೇಳಿದ್ರಿ. ಸೊ 30 ಇಯರ್ಸ್ ಇಂದ ಬಂದು ಕಫ್ ಮತ್ತೆ ಸ್ನೀಜಿಗೆ ನೀವು ಮೆಡಿಸನ್ ಹಾಕ್ತಾ ಇದ್ದೀರಿ. ಸೊ ಈಗನೂ ಸಹ ಸರಕೇರ್ ಥೆರಪಿ ಆದ ನಂತರ ಸಹ ಟ್ಯಾಬ್ಲೆಟ್ ಏನಾದ್ರು ಕಂಟಿನ್ಯೂಸ್ ಆಗಿದೆಯಾ, ಡ್ರಾಪ್ ಆಗಿದೆಯಾ? ಇಲ್ಲ, ಸರಕೇರ್ಗೆ ಬಂದು ನಮ್ಗೆ ಮೆಡಿಸನ್ ಅವಶ್ಯಕತೆ ಇಲ್ಲವಿಲ್ಲ. ಓಕೆ, ಇವಾಗ ಹೇಳ್ಬೇಕಂದ್ರೆ ನೀವು ತುಂಬಾ ಖರ್ಚು ಮಾಡಿದ್ದೀರಾ ಮೆಡಿಸನ್ ಗೆ ಆಗಿರ್ಬೋದು. ನಾನು 8th class ಅಲ್ಲಿರುವಾಗ ನೀವು ಖರ್ಚು ಮಾಡ್ತಾ ಇದ್ರ ಮೆಡಿಸನ್ ಗೆ, ದೇಹದ ಪ್ರಾಬ್ಲಮ್ಸ್ ಗೆ? ನಂಗೆ ಹಲ್ದಿ ಕಾಯಿಲೆ ಬಂದಿತ್ತು 7th ಅಲ್ಲಿ. ಆವಾಗ ನಂಗೆ ಶೀತ ಗೀತ ಅಂತ ಆಗಿರ್ಲಿಲ್ಲ. ಆವಾಗ ಅವ್ರ ಡಾಕ್ಟರ್ ಶೀತಕ್ಕೆ ಒಂದು ಮದ್ದು ಕೊಟ್ಟರು, ಶೀತ ಆಗಿ ಹೋಗ್ಲಿಕ್ಕೆ ಅದ್ರಲ್ಲಿ ಹೋಗುತ್ತೆ ಅಂತ ಹೇಳಿ. ಆ ಶೀತಕ್ಕೆ ಮದ್ದು ಕೊಟ್ಟದನ್ನ ಅದು ನಮ್ಗೆ ಕಂಟಿನ್ಯೂಸ್ ಶೀತವೇ, ಲೈಫ್ ಲಾಂಗ್ ಶೀತವೇ. ಸೊ ಲಾಸ್ಟ್ ಅಲ್ಲಿ ಒಂದು ಮಾತು ಆಲ್ಕಲೈನ್ ಬಗ್ಗೆ ಹೇಳುದಾದ್ರೆ? ಆಲ್ಕಲೈನ್ ವಾಟರ್ ಬಗ್ಗೆ ಹೇಳೋದಾದ್ರೆ, ಆಲ್ಕಲೈನ್ ವಾಟರ್ ಅಲ್ಲಿ ನಂಗೆ ಹೇಳೋದಾದ್ರೆ, ಆಲ್ಕಲೈನ್ ವಾಟರ್ ನಾನು 20 ಡೇಸ್ ಅಲ್ಲಿ ತಗೊಂತಿದ್ದೆ. 20 ಡೇಸ್ ಅಲ್ಲಿ ನಂಗೆ ರಿಸಲ್ಟ್ ಅಲ್ಲಿ ಆಲ್ಕಲೈನ್ ವಾಟರ್ ಗಿಂತ ಬೆಸ್ಟ್ ರಿಸಲ್ಟ್ ಯಾವ್ದಲ್ಲೂ ಬರ್ಲಿಲ್ಲ. ಅಂದ್ರೆ 20 ಡೇಸ್ ಅಲ್ಲಿ ಆಲ್ಕಲೈನ್ ಎಷ್ಟು ಒಳ್ಳೆ ರಿಸಲ್ಟ್, 70 ಡೇಸ್ ಟ್ರೀಟ್ಮೆಂಟ್ ಅಲ್ಲಿ ಆಲ್ಕಲೈನ್ ಬೆಸ್ಟ್ ಅಂತ ಹೇಳ್ತೀರಾ. ಓಕೆ, ನೋಡಿದ್ರಿ ಎಲ್ಲ ದಿ ಸೂಪರ್ ಫಾಸ್ಟ್ ರಿಸಲ್ಟ್ ಅನ್ನ ಪಡೆದಿರೋರು. ಸೊ ಫಸ್ಟ್ ಬ್ಯಾಚ್ ಗೆ ಬರ್ತಾರೆ, ಬೆಸ್ಟ್ ರಿಸಲ್ಟ್ ಅನ್ನ ಇವತ್ತಿಗೆ 30 ವರ್ಷದಿಂದ ಸಫರ್ ಆಗ್ತಿದ್ದಂತ ಪ್ರಾಬ್ಲಮ್ಸ್ ಗೆ ಎಷ್ಟು ಒಳ್ಳೆ ರಿಸಲ್ಟ್ ಪಡೆದಿದ್ದಾರೆ ಇಲ್ಲಿ. ಸೊ ಹಾಗೆ ಎಲ್ಲರಿಗೂ ಹೇಳುವಂತ ರೆಗ್ಯುಲರ್ ಆಗಿ ಇವರ ಹಾಗೆ ಮಾಡಿ ಬೆಸ್ಟ್ ರಿಸಲ್ಟ್ ಅನ್ನ ಪಡಿತಾ ಹೋಗಿ. ಥ್ಯಾಂಕ್ ಯು.